ಧರ್ಮಕ್ಕಾಗಿ ಆಗಿ ಹೋಯಿತಾ ವೇಣುಗೋಪಾಲ್ ಹತ್ಯೆ ನ್ಯಾಯಕ್ಕಾಗಿ ಹೋರಾಟ ಕೇಳಿದ ಪತ್ನಿ ಹೇಳಿದ್ದೇನೋ ಎಸ್ ವೀಕ್ಷಕರೇ ಆಗಬಾರ್ದಿತ್ತು ದುರಂತ ಆದರೆ ಬಿ ಜೆ ಪಿಗರು ಇದನ್ನು ಅತಿ ದೊಡ್ಡ ಮಟ್ಟದಲ್ಲಿ ರಾಜಕೀಯವನ್ನು ಮಾಡೋಕ್ಕೆ ಹೊರಟಿದ್ದಾರೆ ಬಿ ಜೆ ಪಿಗರಂತ ಅಷ್ಟೇ ಅಲ್ಲ ಬೇರೆ ಪ್ರತಿಪಕ್ಷದವರು ಕೂಡ ಯಾಕಂದರೆ ಶ್ರೀರಾಮುಲು ಅವರು ಮಾತನಾಡ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ ಎರಡು ತಿಂಗಳಾಗಿಲ್ಲ ಆಗಲೇ ರಾಜ್ಯದಲ್ಲಿ ಹನ್ನೆರಡು ಹತ್ಯೆಗಳಾಗಿವೆ ಅಂತ ಹೇಳಿದ್ರು ಅಲ್ಲದೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟರು ಎಲ್ಲ ಹಿಂದೂಗಳನ್ನು ಕೂಡ ಮುಗಿಸ್ತಾರೆ ರಕ್ಷಣೆ ಇಲ್ಲ ಅಂತ ಮತ್ತೊಂದು ಕಡೆ ಯಾರು ಕೂಡ ಒಂಟಿಯಾಗಿ ಓಡಾಡಬಾರ್ದು ಹಿಂದೂ ಮುಖಂಡರು ಅಥವಾ ಯುವಕರು ಅಂತ ಹೇಳಿದ್ರು ಟಿ ನರಸಿಪುರದಲ್ಲಿ ಕಳೆದ ಭಾನುವಾರ ಒಂದು ಹತ್ಯೆ ಆಗುತ್ತೆ ವೇಣುಗೋಪಾಲ್ ಏನೊಂದು ಯುವ ಅಲ್ಲಿ ಕಾಣಿಸ್ಕೊಂಡಿದ್ದಂಥ ಯುವಕ ಅವು ತನ್ನದೇ ಆದ ಕುಟುಂಬ ಕಳೆದ ಒಂದು ಮೂರು ವರ್ಷದಿಂದ ಹನುಮ ಜಯಂತಿಯನ್ನು ಮಾಡ್ಕೊಂಡು ಬಂದಿದ್ರು ಧರ್ಮಕ್ಕಾಗಿ ಹತ್ಯೆ ಮಾಡಲಾಗಿದೆ ಧರ್ಮಕ್ಕಾಗಿ ಹತ್ಯೆ ಮಾಡಲಾಗಿದೆ ಅನ್ನೋದು ಬಿ ಜೆ ಪಿಗರ ಆರೋಪ ಆದರೆ ಅದನ್ನೆಲ್ಲ ಒಂದು ಕಡೆ ಇಟ್ಟು ಅದರ ರಾಜಕೀಯ ಅಂತ ಸೈಡಿಗೆ ಇದೀಗ ಅವರ ಧರ್ಮಪತ್ನಿ ಕೂಡ ನೇರವಾಗಿ ನನ್ನ ಗಂಡನನ್ನು ಧರ್ಮಕ್ಕಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಯಾಕೆಂದರೆ ಸಿ ಟಿ ರವಿ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಶ್ರೀರಾಮುಲು ಹೀಗೆ ಬಿ ಜೆ ಪಿಗರು ಒಂದು ಕಡೆಯಿಂದ ಒಂದು ಕಡೆ ಓಡಾಡಿಕೊಂಡೇ ಬಂದರು ಎಲ್ಲರೂ ಕೂಡ ಮನೆಗೆ ಹೋಗಿ ಸಾಂತ್ವನ ಹೇಳಿದರು ಮತ್ತೊಂದು ಕಡೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡ್ತಾ ಸಚಿವ ಹೆಚ್ ಸಿ ಮಾದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಕಡೆಯವರು ಕೈವಾಡ ಇದರಲ್ಲಿ ಇದೆ ಅನ್ನೋ ರೀತಿ ಆರೋಪವನ್ನು ಕೂಡ ಮಾಡಿದ್ರು ಆ ನಂತರದಲ್ಲಿ ಸುನೀಲ್ ಬೋಸ್ ಕೂಡ ವೇಣುಗೋಪಾಲ್ ಅವರ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳಿ ಬಂದರು ಕುಟುಂಬಕ್ಕೆ ನನ್ನಗಂಡ ಹನುಮ ಜಯಂತಿಯನ್ನು ಮಾಡ್ದೆ ಸಾಯಿಸಿದ್ರು ನಾಳೆ ನಾನು ಹನುಮ ಜಯಂತಿಯನ್ನು ಮಾಡ್ತೀನಿ ಸಾಯಿಸ್ತಾರಾ ನಾಡ್ದು ನನ್ನ ಮಕ್ಕಳು ಕೂಡ ಮುಂದೆ ಹನುಮ ಜಯಂತಿಯನ್ನು ಮಾಡ್ತಾರೆ ಸಾಯಿಸ್ತಾ ಹೋಗ್ತಾರಾ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಧಾರ್ಮಿಕ ಆಚಾರ ವಿಚಾರಗಳನ್ನು ನಾವು ನಡೆಸ್ಕೊಂಡು ಹೋಗೋದೇ ಕಷ್ಟನಾ ಹೋಗಲಿ ನಮಗೇನು ದುಡ್ಡು ಕೊಳಿತಾ ಬಿದ್ದಿದೆಯಾ ಸಾಲದಲ್ಲೇ ಬದುಕ್ತಿರುವ ನಾವು ಸಾಲ ಸೋಲವನ್ನು ಮಾಡಿ ನನ್ನ ಗಂಡ ಹನುಮ ಜಯಂತಿಯನ್ನು ಮಾಡ್ತಾಯಿದ್ರು ಹತ್ತು ಜನ ಬಂದರೂ ಎದುರಿಸುವಂಥ ಶಕ್ತಿ ಅವ್ರಿಗಿತ್ತು ಆದರೆ ಷಡ್ಯಂತ್ರ ಮಾಡಿ ಅವರನ್ನು ಕರ್ಕೊಂಡೋಗಿ ಧರ್ಮದ ವಿಚಾರಕ್ಕೆ ಹತ್ಯೆ ಮಾಡಲಾಗಿದೆ ಅನ್ನೋದು ವೇಣುಗೋಪಾಲ್ ಅವರ ಪತ್ನಿ ಆರೋಪ ಇದಕ್ಕಾಗಿ ನ್ಯಾಯ ಸಿಗಲೇಬೇಕು ಇದು ತನಿಖೆ ಆಗಲೇಬೇಕು ಅನ್ನೋ ಮಟ್ಟಕ್ಕೆ ಮತ್ತೊಂದು ಕಡೆ ಬಿಜೆಪಿಗರು ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂಗೆ ಬೆಳಗಾವಿಯಲ್ಲಿ ಜೈನಮುನಿಯ ಹತ್ಯೆ ಆಗುತ್ತೆ ಟಿ ನರಸೀಪುರದಲ್ಲಿ ಅಂದರೆ ಮೈಸೂರು ಭಾಗದಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗುತ್ತೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕೂಡ ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗುತ್ತೆ ಏನಿದೆಲ್ಲ ಏನು ಏನಾಗ್ತಾ ಇದೆ ಹೀಗಾಗಿ ಧರ್ಮದ ವಿಚಾರಕ್ಕೆ ಅಂದರೆ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ಅನ್ನೋ ರೀತಿ ಪ್ರಶ್ನೆಗಳನ್ನು ಪ್ರಶ್ನೆಗಳು ಉದ್ಭವಿಸ್ತವೆ ವೀಕ್ಷಕರೇ ವೇಣುಗೋಪಾಲ್ ಹತ್ಯೆ ವಿಚಾರದಲ್ಲಿ ಸೂಕ್ತ ತನಿಖೆ ಆಗಲೇಬೇಕು ನ್ಯಾಯ ಒದಗಲೇಬೇಕು ಯಾಕೆಂದರೆ ಹೋದ ಜೀವ ಮತ್ತೆ ಬರೋದಿಲ್ಲ ಆದರೆ ಅದನ್ನು ರಾಜಕೀಯವಾಗಿ ಪಕ್ಷಗಳು ಬಳಸ್ಕೊತಾ ಇದ್ದಾವೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಮತ್ತೊಂದು ಕಡೆ ಆ ಪತ್ನಿಗೆ ಆ ಥರ ಆ ಕುಟುಂಬಕ್ಕೆ ನಿಜಕ್ಕೂ ಕೂಡ ಒಳ್ಳೆ ಸಾಂತ್ವನ ಸಿಗಬೇಕು ನೆರವು ಸಿಗಬೇಕು ಅದಕ್ಕೆ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿ ಧನ್ಯವಾದಗಳು